ಪಾಲಿಕೆಯಲ್ಲಿ ವಾರ್ಡ್ ಬಜೆಟ್ ಕೇವಲ 37 ವಾರ್ಡ್ಗಳಿಗೆ ಹಂಚಿಕೆ ಮಾಡಿದ್ದಾರೆ. ಬಾಕಿ ವಾರ್ಡ್ಗಳಿಗೆ ಹಂಚಿಕೆ ಮಾಡಿಲ್ಲ ಏಕೆ ಎಂದು ಪಾಲಿಕೆ ವಿರೋಧ ಪಕ್ಷದ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಶನಿವಾರ ಬೆಳಗಾವಿ ಪಾಲಿಕೆಯ ಸಭಾಂಗಣದಲ್ಲಿ ಮೇಯರ್ ಸವಿತಾ ಕಾಂಬಳೆ ನೇತೃತ್ವದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ವಿಪಕ್ಷ ನಾಯಕ ಮುಜಿಮ್ಮಲ್ ಡೋನಿ ಆಕ್ರೋಶ ವ್ಯಕ್ತಪಡಿಸಿದರು. ಪಾಲಿಕೆಯ ವಾರ್ಡ್ ಬಜೆಟ್ ಸರಿಸಮಾನವಾಗಿ ಹಂಚಿಕೆ ಮಾಡಬೇಕು, ಮೇಯರ್ ಕೇವಲ 37 ವಾರ್ಡ್ಗಳಿಗೆ ಹಂಚಿಕೆ ಮಾಡಿದ್ದು ಸರಿಯಲ್ಲ ಎಂದು ದೂರಿದರು. लेकिन हमने बात क्या किया कि टोटल 37 कॉर्पोरेटर्स का ऑलरेडी टेंडर को गया है. हमारे 21 कॉर्पोरेटर्स का टेंडर ऑलरेडी कमिश्नर साहब के थ्रू एक मूवमेंट हुआ था. वो 30 लाख रुपए का भी काम आपके पहले के जो महापौर मैडम है, माजी महापौर मैडम, टेंडर ऑलरेडी लेटर देके उसको रुकाया है. क्यों मैडम? क्या हम क्या इधर बेलगाम के अंदर, हम क्या इधर कॉर्पोरेशन के अंदर डेवलपमेंट के लिए नहीं है? खाली 37 कॉर्पोरेटर्स है. रिक्वेस्ट हमारा क्या है, खाली जो है 58 कॉर्पोरेटर्स का डेवलपमेंट का पहले बात करें, फिर इसको रिलेट फोन करें. बात भी लास्ट कल जो बात हुआ था वैसे ही बात होगा. फर्स्ट जो है 58 कॉर्पोरेटर्स के डेवलपमेंट के बारे में बात करेंगे, फिर आगे का जो है कल बात ऐसा ऑलरेडी हुआ है. फर्स्ट आपने क्या किया था कि पहले आपके डेवलपमेंट के बारे में बात करेंगे, फिर आगे चर्चा करेंगे. मैडम हमारी रिक्वेस्ट है एक आधा घंटा सभागार को ये करके बोल के हम डिस्कशन करने के बाद में ये मीटिंग लेते. अच्छा सर, का कोई भी डेवलपमेंट का 1 रुपये का भी काम नहीं लिया. बहुत सारे हमारे भी कॉर्पोरेटर्स को तकलीफ है, मीडिया के अंदर आ रहा है. बहुत सारे ಈ ಸಂದರ್ಭದಲ್ಲಿ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಆಡಳಿತ ಪಕ್ಷದ ನಾಯಕ ಗಿರೀಶ್ ದೊಂಗಡಿ, ಮೊದಲು ಸಭೆಯ ಅಜೆಂಡಾ ಪ್ರಕಾರ ಚರ್ಚೆ ನಡೆಸಿ ಈ ವಿಷಯ ಮುಂದಕ್ಕೆ ನೋಡೋಣ ಎಂದರು. ಇದಕ್ಕೆ ಬಗ್ಗದ ವಿಪಕ್ಷ ಸದಸ್ಯರು ವಾರ್ಡ್ ಬಜೆಟ್ ಕುರಿತು ಚರ್ಚೆ ನಡೆಸಬೇಕೆಂದು ಪಟ್ಟು ಹಿಡಿದರು. ಯಾಕಂದ್ರೆ 5 ಜನ ಬಂದಿದ್ದೀನಿ ನಾವು, 5 ಜನ ಬಂದ್ರೆ ನಮ್ಮಲ್ಲಿ 5 ಜನ ಇದ್ದು ನಾವು ಆಡಳಿತ ಪಕ್ಷ ನಾಯಕರಿದ್ರು, ಇನ್ನೂ 4 ಜನ ನಮ್ಮಲ್ಲಿ ಪ್ರಮುಖರು ಇದ್ರು. ಮಾತಾಡಿದಾಗ ಈಗಾಗಲೇ ಏನಾಗೈತಿ, ಹಿಂದಿನ ಸಭೆಯೊಳಗೆ 9:30 ನಾವು ಇಷ್ಟು ಕೊಡ್ತೀವಿ ಆಡಳಿತ ಪಕ್ಷದವ್ರು, ನಾವು 60% ತೋರ್ತೀವಿ, ನೀವು 40% ತಗೊಳ್ರಿ ಅಂತ ಮಾತಾಡಿದ್ರು. ಅವಾಗ ಕೂಡ ಅವರು ಮಾತಾಡಿದ್ರು, ಒಪ್ಕೊಂಡ್ರು, ಮತ್ತೆ ಅಲ್ಲಿ ಹೋಗಿ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ ಅವ್ರ ಜೋಡಿ ಚರ್ಚೆ ಮಾಡಿದ್ರು. ಏನು ಆಮೇಲೆ ಅವ್ರಿಗೇನು ಅವ್ರೊಳಗೆ ಏನು ಹೊಂದಾಣಿಕೆ ಇತ್ತು ಗೊತ್ತಿಲ್ಲ, ಅವ್ರು ನಮ್ಮನ್ನು ಬಿಟ್ಟರು. ಆಮೇಲೆ ನಾವು ಆ ಕಂಡ ಅಲ್ಲ ಮಾತಾಡ್ತೀವಿ, ಇದಾದ ಕೂಡಲೇ ಏನ್ ಮಾಡಿದ್ವಿ ನಾವು ಅವಾಗ ಇವ್ರಿಗೆ ಯಾರ ಮಿಸ್ಗೈಡ್ ಮಾಡಿದ್ರು ಗೊತ್ತಿಲ್ಲ. ನಾವು 60% ನಾವು ಡೆವಲಪ್ಮೆಂಟ್ ಫಂಡ್ ಹೋಯ್ತು, ರಾಜ್ಯ ಸರ್ಕಾರದಾಗ ಹಂಗೈತಿ. ಈಗ ನಮ್ಮ ಶಾಸಕರಿಗೆ ಒಂದು ಫಂಡ್ ಕೊಡ್ತಾರ, ಅವ್ರ ಶಾಸಕರಿಗೆ ಒಂದು ಫಂಡ್ ಕೊಡ್ತಾರ ಅಧಿಕಾರದಾಗ ಇದ್ದಾಗ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಒಪ್ಕೊಂಡ್ರು. ಆಮೇಲೆ ಅವ್ರಿಗೆ ಏನ್ ಕನ್ಫ್ಯೂಸ್ ಆಗ್ತೋ ಗೊತ್ತಿಲ್ಲ, ಅವ್ರು ನಮ್ಮ ಹಲಿ ಬಿಟ್ರು, ನಮ್ಮ ಬೆನ್ನ ಹತ್ತದು ಬಿಟ್ರು, ಬಿಟ್ಟು ಬೇರೆ ಮಾರ್ಗದಿಂದ ಅವ್ರು ತಗೊಳಕ್ ನೋಡ್ರಿ, ಬೇರೆ ಮಾರ್ಗದಿಂದ ತಗೊಳಕ್ ನೋಡ್ರಿ ಅಂದ್ರೆ ಅದ್ರಾಗ ಅವಕಾಶ ಇಲ್ಲ. ಯಾಕೆ ಅವಕಾಶ ಇಲ್ಲ ಹೇಳ್ತೀನಿ, ನಾವು ಲಾಸ್ಟ್ ಎಂಡ್ March 31st ವರೆಗೆ ವೇಟ್ ಮಾಡ್ಕೊಂಡು ಕೂತಾಗ ಒಂದು ಬಜೆಟ್ ಕಾದ್ ಇಟ್ಟಿದ್ವಿ ನಾವು. ಆ ಬಜೆಟ್ ಅವ್ರು ತೋಲಿಲ್ಲ. ಅವಾಗ ನಾವು ಮಾತಾಡಿಸಿದಾಗ ಏನಾದ್ರು ಆಲ್ರೆಡಿ ನಮ್ಗೆ ವರ್ಕ್ ಆಗ್ಯಾವು, 30 ಲಕ್ಷದ್ದು ಟೆಂಡರ್ ಆಗ್ಯಾವು, ನಿಮ್ಗಿಂತ ಮೊದಲು ನಮ್ಗೆ ವರ್ಕ್ ಆಗ್ತಾವು, ನಾವು ತಗೋತೀವಿ ಅನ್ನೋ ಮಾತನ್ನು ಮಾತಾಡಿ ಆದ್ಮೇಲೆ ನಾವು ಇದು ಆಯ್ತು, ನೀವು ತಗೊಂಡ್ರೆ ಭಾಳ ಚಲೋ ಆಯ್ತು ತಗೋರಿ ಅಂತ ಇದ್ವು ನಮ್ಮ. ನಾವು ಅದನ್ನ ಯಾಕಂದ್ರೆ ಏನಾಗೈತಿ, ಏನ್ ತಗೋಲಿಲ್ಲ ಅದು ಮುಂದಿನ ಇದ್ರೊಳಗೆ ಕ್ಯಾರಿ ಫಾರ್ವರ್ಡ್ ಆಗಂಗಿಲ್ಲ. ದುಡ್ಡು ಕ್ಯಾರಿ ಫಾರ್ವರ್ಡ್ ಆಗಲಿಲ್ಲ ಅಂದ್ರೆ ವಂತಿಕೆ ಅನ್ನಕ್ಕೆ ಹೋಗೈತಾರ ಕಾರ್ಪೊರೇಷನ್ ವಂತಿಕೆ ಅನ್ನಕ್ಕೆ. ನಾವೇನು ಕಾರ್ಪೊರೇಷನ್ ಅನ್ನೋ ಸರ್ಕಾರಕ್ಕೆ ಭರಿಸ್ಬೇಕಾಗಿಲ್ಲ ಅಲ್ಲಿ ಹೊಟ್ಟೆ. ಅದಕ್ಕೆ ಹಂಗಾಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅವಾಗ ಇಮಿಡಿಯೇಟ್ ನಾವು ಆ ವರ್ಕ್ಗಳನ್ನ ತಗೊಂಡಿವಿ. ತಗೊಂಡಾಗ ಏನಾಯ್ತು, ಇವ್ರ ಫಂಡ ಕಾನೂನು ಬಾಹಿರವಾಗಿತ್ತು, ಅದು ತಗೊಳಕ್ಕಾಗಿಲ್ಲ, ಅದು ನಿಂತು ಹೋದ್ರು ನಿಂತು ಹೋತ ಆಯ್ತು. ನಾವು ತಡೆದ ತಿಳ್ಕೊರಿ ಕಾನೂನಿನಾಗಿಲ್ಲ. 9 ಕೋಟಿ 30 ಲಕ್ಷ ಬಜೆಟ್ ದಾಗ ಇದ್ದವಿ ನಾವು. ಆ ಬಜೆಟ್ ಮೀರಿ ತಗೊಂಡ್ರೆ ಏನ್ ಮಾಡಕ್ ಬರ್ತೈತಿ? ನೀವು ಬಜೆಟ್ ನಾವು ಹಿಂದಿನ ಮಾಡಕ್ ಬರ್ತೈತಿ ಇಲ್ಲ? 9:30 ನಾವು ಬಜೆಟ್ ಒಪ್ಕೊಂಡು ನೀವು ಇಲ್ಲಿ
ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಎಲ್ಲರೂ ಕೂಡಿ ಮಂಡಿಸಿದ್ರು. ಈ ಬಜೆಟ್ ಒಳಗೆ ಏನ್ರಿ ನಾವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಹಿಂದಿನ ಬಜೆಟ್ ನಾವು ಹೆಚ್ಚು ಕಡಿಮೆ ಹೆಂಗ್ ಮಾಡ್ತೀರಿ ನೀವು? ಅಲ್ಲಿ ಯಾರ ಎಡಿಟ್ ಅವ್ರು ಯಾರು ಇದ್ರಿರ್ತಾವ ಅದನ್ನ ವಿವರಣೆ ಕೊಡ್ಬೇಕು. ಏನು ಬಂದು ಎರಡನೇ ಇಲ್ಲ ಕೇಳ್ರಿ, ಎರಡನೇ ಇಲ್ಲ ಇಲ್ಲಿ ಇರ್ತಕ್ಕಂತ ವರ್ಕ್ ಅನ್ನ ನಾವು ಕ್ಯಾನ್ಸಲ್ ಮಾಡಿದ್ರೆ ಅದು ವಂತಿಕೆ ಅನ್ಕೋಕೆ. ನಾವು ಆಕ್ಷನ್ ಪ್ಲಾನ್ ಮಾಡ್ಲೇಬೇಕು, ವರ್ಕ್ ಕೊಡ್ಲೇಬೇಕು. ಈ ತಿಂಗಳದಾಗ ನಾವು ಒಂದ್ ವರ್ಷ ಕೆಲಸ ಮಾಡಿಲ್ಲ. ಇವ್ರು ಯಾರು ಮತ್ ಕೇಳತ್ತಾರ ಅನ್ನೋದು ನಮ್ಗೆ ಅರಿವಿಲ್ಲ. ಅದಕ್ಕೆ ದಯವಿಟ್ಟು ನೀವು ಒಬ್ರ ನಾಲ್ಕು ಜನ ಒಂದು ಕಮಿಟಿ ಮಾಡ್ಕೊರಿ. ನಿಮ್ಮಲ್ಲಿ ಏನಿತ್ತು ಅಂತ ನಾವು ಮಾಡ್ತೀವಿ. ಈಗ ಮುಂದಿನ 10 ಕೋಟಿ ರೂಪಾಯಿ ಏನೈತ ಅದ್ರೊಳಗೆ ನಾವು ಪಾಸ್ ಮಾಡಿ ಕೊಡ್ತೀವಿ. ಅದನ್ನ ಬಿಟ್ಟು ಇದನ್ನ ತೆಗಿತು ಅದನ್ನ ಮಾತಾಡ್ತೀವಿ ಇದನ್ನ ಮಾತಾಡ್ತೀವಿ. ಏನ್ ಬೇಕಾಯ್ತು ನಿಮ್ಗೆ? ಡೆವಲಪ್ಮೆಂಟ್ ಫಂಡ್ ಬೇಕಾಯ್ತು. ಈ ವೇಳೆ ಪಾಲಿಕೆ ನಾಮ ನಿರ್ದೇಶಿತ ಸದಸ್ಯ ರಮೇಶ್ ಸೊಂಟಕ್ಕಿ ಮಾತನಾಡಿ, ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷ ಸೇರಿಕೊಂಡು ಸಭೆ ನಡೆಸಿರಿ, ಆಮೇಲೆ ಪಾಲಿಕೆಯ ಸಾಮಾನ್ಯ ಸಭೆಯನ್ನು ನೋಡೋಣ ಎಂದರು. ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.